ನಮಸ್ಕಾರ ಎಲ್ಲರಿಗೂ, ಏ ಮಂಜುಳಾ ಗೌರಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀವಿ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೆಂತ್ಯ ಸೊಪ್ಪು, ಡಬಲ್ ಪೀನ್ಸು, ಬಟಾಣಿ, ಅಕ್ಕಿ, ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೂ ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಪಲಾವ್ ಎಲೆ. ಧನಿಯಾ ಪುಡಿಗೆ ಅರಿಶಿನ ಕೂಡ ಆ್ಯಡ್ ಆಗಿದೆ. ಕುಕ್ಕಿಂಗ್ ಆಯಿಲ್, ಮೊದಲು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮಸಾಲೆ ಹುರ್ಕೊಳ್ಳೋಣ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೆ, ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಅಚ್ಚಕಾರ ಪುಡಿ ಬದಲು ಬರೀ ಹಸಿಮೆಣಸಿನ್ಕಾಯಿನೇ ಹಾಕ್ಕೊಂಡು ಉರ್ಸ್ಕೋಬೋದು. ಈರುಳ್ಳಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಉರ್ಕೋಬೇಕು. ನಿಮ್ಮ ಕಲರ್ ಬೇಕು ಅಂದರೆ ಪಾಲಕ್ ಸೊಪ್ಪು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು. ಪಾಲಕ್ಕು ಪುದೀನ ಟೇಸ್ಟಿಗೆ ನಾವು ಬರೀ ಮೆಂತ್ಯ ಸೊಪ್ಪನ್ನೇ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಹುರ್ಕೊಳ್ಳೋಣ. ಅದರ ಹಸಿವು ಅಷ್ಟೇ ಹೋಗುವಂತು. ಈಗ ಕೊಬ್ಬರಿ ಹಾಕ್ಕೊಳ್ಳೋಣ, ಟೊಮೆಟೊ ಹಾಕ್ಕೊಳ್ಳೋಣ, ಈಗ ಕೊತ್ತಂಬರಿ ಸೊಪ್ಪು ನೋಡಿ ಚೆನ್ನಾಗಿ ಹುರ್ಕೋಬೇಕು. ಈಗ ಅಕ್ಕಿಗೆ ನೀರು ಉಕ್ಕೋತಾ ಇದ್ದೀವಿ. ಒಂದು ಅರ್ಧ ಗಂಟೆ ಕಾಲು ಗಂಟೆ ನೆನೆದ್ರೆ ತುಂಬ ಚೆನ್ನಾಗಿರ್ತದೆ. ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀವು ಯಾವ ಬಾಸುಮತಿ ಅಕ್ಕಿ ಯಾವ ಅಕ್ಕಿ ಬೇಕಾದ್ರೂ ಹಾಕೋಬೋದು. ಹುರ್ಕೊಂಡಿರೋದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಆರದ ಮೇಲೆ ರುಬ್ಕೊಳ್ಳೋಣ. ಆಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ, ಈಗ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕೋಣ. ಬಿಸಿನೀರಲ್ಲಿ ಡಬಲ್ ಪೀನ್ಸು ಹಾಗೂ ಬಟಾಣಿನ ವಾಶ್ ಮಾಡ್ಕೊತಾ ಇದ್ದೀವಿ. ಡಬಲ್ ಪೀನ್ಸು ಹಾಗೂ ಬಟಾಣಿ ಹಾಕ್ಕೊಳ್ಳೋಣ. ಈಗ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಮಶ್ರೂಮ್ ಇದಾಗಲೇ ತೋರಿಸಿರ್ಲಿಲ್ಲ, ಇದನ್ನು ಕೂಡ ಹಾಕ್ಕೋಬೋದು. ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ಆ್ಯಡು ಮತ್ತು ಆ್ಯಡ್ ಮಾಡ್ಕೋಬೋದು, ಇಲ್ಲ ಮೈನಸ್ ಕೂಡ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾದ ತರಕಾರಿ ಕೂಡ ಇದ್ರ ಜೊತೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲ ರುಬ್ಕೊಳ್ಳೋಣ. ಆಗಲೇ ಹುರಿದಿದ್ದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿನ ಇದ್ರ ಜೊತೆ ರುಬ್ಕೊಳ್ಳೋಣ. ಈಗ ನೀರು ಹಾಕ್ಕೊಳ್ಳೋಣ, ಚೆನ್ನಾಗಿ ಬಾಯ್ಲಾಗಲಿ. ನೋಡಿ ತರಕಾರಿ ಚೆನ್ನಾಗಿ ಬಾಯ್ಲಾಗಿದೆ. ಈಗ ಮಸಾಲ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೋಬೇಕೀಗ, ಆಗಲೇ ರುಬ್ಕೊಂಡಿರೋಂಥದ್ದು. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬಾಯ್ಲಾಗಲಿ. ಚೆನ್ನಾಗಿ ಬಾಯ್ಲಾಗ್ತಿದೆ ನೋಡಿ ಮಸಾಲ ತರಕಾರಿ ಎಲ್ಲ. ಈಗ ಅಕ್ಕಿ ಹಾಕ್ಕೊಳ್ಳೋಣ ತೊಳ್ಕೊಂಡಿರೋಂಥದ್ದು. ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡೋಣ. ಉಪ್ಪೆಲ್ಲ ಹಾಕ್ಲಿ. ಈಗ ತಟ್ಟೆ ಮುಚ್ಚಣ, ಚೆನ್ನಾಗಿ ಬಾಯ್ಲಾಗಲಿ. ನೋಡಿ ಅನ್ನ ಬಾಯ್ಲಾಗ್ತಿದೆ, ಇನ್ನೂ ಸ್ವಲ್ಪ ಬಾಯ್ಲಾಗಬೇಕು. ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನೀವು. ನೋಡಿ ಪಲಾವ್ ಆಗಿದೆ, ಮೆಂತ್ಯ ಪಲಾವ್. ನೋಡಿ ಚೆನ್ನಾಗಿ ಜ್ಯೂಸ್ ಈ ಥರ ಆಗಿದೆ. ಈಗ ಪ್ಲೇಟ್ಗೆ ಡಿಶ್ ಔಟ್ ಮಾಡ್ಕೊಳ್ಳೋಣ. ನೋಡಿ ಮೆಂತ್ಯ ಪಲಾವ್
ರೆಡಿ ಆಗಿದೆ. ಜೊತೆಗೆ ಸವಿಯಲು ಮೊಸರು ಬಜ್ಜಿ ಕೂಡ ತುಂಬ ಆರೋಗ್ಯಕರವಾಗಿರುತ್ತದೆ ಮೆಂತ್ಯ ಸೊಪ್ಪು ಅದರ ಪಲಾವ್. ಈಗ ಅದನ್ನು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ. ನೋಡಿ ಟೇಸ್ಟ್ ಮಾಡಿರ್ತಾರೆ ಗೌರಿ ಅವರು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಮೆಂತ್ಯ ಪಲಾವ್. ಆರೋಗ್ಯಕ್ಕೂ ಒಳ್ಳೆಯದು, ಸೂಪರ್ ಆಗಿದೆ. ನೀವು ಈ ಡಿಶ್ನ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ, ಲಂಚ್ಗೂ ಡಿನ್ನರ್ಗೂ ಕೂಡ ತುಂಬ ಚೆನ್ನಾಗಿರ್ತದೆ. ಇದು ಪಾರ್ಟಿ ಫಂಕ್ಷನ್ಗಳು ಕೂಡ ಈ ರೆಸಿಪಿನ ಮಾಡ್ಕೋಬೋದು, ಎಲ್ಲರೂ ಇಷ್ಟಪಡುತ್ತಾರೆ. ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಈ ರೆಸಿಪಿನ ರೆಸಿಪಿ ಬಗ್ಗೆ. ಇನ್ನು ನಮ್ಮ ಚಾನಲ್ಗೆ ಹೊಸ ಬಾರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.